ಅವ್ರ ತಾಯಿ ಬಗ್ಗೆ ಭಾಳ ಸಿನಿಮಾಗಳೆಲ್ಲ ನೋಡಿದ್ದೀವಿ. ಅವರು ನಿಜವಾಗ್ಲು ಭಾಳ ದೊಡ್ಡ ದೈವ ಭಕ್ತರು. ಇದರಿಂದ ನಾವು ಹೇಳ್ತೀವಿ, ನಮ್ಮ ಇದಕ್ಕೆ ಅವ್ರು ನಮ್ಮ ನೋವಿಗೆ ಸ್ಪಂದಿಸಲಿಕ್ಕೆ ಅವ್ರಿಗೆ ಅತ್ಯಂತ ಧನ್ಯವಾದ ತಿಳಿಸ್ತೀನಿ. ಈ ಮಾಧ್ಯಮದ ಮುಖಾಂತರ ನಾನು ಒಂದು ವಿನಂತಿ ಮಾಡಿಕೊಂಡಿದ್ದೀನಿ ಅಂದರೆ, ನಿನ್ನೆಲ್ಲ ಕೆಲವು ಮಾಧ್ಯಮದಲ್ಲಿ ನಾನೇನೋ ಸಂಧಾನ ಹೊರಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ, ಅದು ದೊಡ್ಡ ತಪ್ಪು. ನಾವು ಅದ್ರ ಹತ್ರ ಎಂತೂ ಯೋಚನೆ ಮಾಡಿಲ್ಲ, ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಅಟ್ಟಂತ ನಿಜ. ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು. ಅವನು ನಂದು ನಾನು ಎಷ್ಟು ಕಿರ್ಚಿ ಆಡಿದ್ದಾನೆ, ನೋವು ಆಡಿದ್ದಾನೆ, ಅದನ್ನು ಕರಳು ನಮ್ಗೆ ಕಿತ್ತು ಬರ್ತಾ ಇದೆ. ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದ್ರಿಂದ ಆ ರೀತಿ ಸ್ಥಿತಿಗಳನ್ನು ಹಬ್ಬಿಸ್ಬಿಡ್ರಿ. ನಾವು ನಿಜವಾಗ್ಲೂ ಭಾಳ ನೊಂದ್ಕೊಂಡಿದ್ವಿ, ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ. ನನ್ನ ತಾಯಿಗೆ ನೋಡ್ರಿ 98 ವರ್ಷ, ಅವ್ರಿಗೆ ಬೆಡ್ ಸೋರ್ ಆಗಿದೆ. ದಿನ ನೋಡ್ಕೊಂತಿದ್ದ, ದಿನ ಆಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ. ಈಗ ಮಾಡ್ಕೊಳ್ಳೋರು ಯಾರಿದ್ದಾರೆ, ನಮಗೆ ಯಾರಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ. ಸರ್ಕಾರ ವಿನಂತಿ ಮಾಡ್ತೀನಿ, ನಮ್ಮ ಸೊಸೆಗೆ ಒಂದು ಖಾಯಂ ನೌಕರಿ ಕೊಡಲಿ. ತಪ್ಪಿತಸ್ರು ಯಾರಂತ ನಮಗೆ ಗೊತ್ತಿಲ್ಲ, ನಾವು ಯಾರ ಬಗ್ಗೆ ತೋರಿಸ್ನೆ ಮಾಡಲ್ಲ. ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ, ಆಗ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ನನ್ನ ಅಭಿಪ್ರಾಯ ಸರ್. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಸಾಕು, ತಮ್ಮ ದೊಡ್ಡ ಮನಸ್ಸು ತಮ್ಮಗೆ ನಾವು ನಿಮ್ಮ ತಾಯಿ ಫೀಸ್ ಮೂಲಕ ನಾವು ಎರಡು ಮೂರು ಸಲ ನಾಲ್ಕು ಸಲ ನೋಡ್ತಾ ಇದ್ವಿ ನಮ್ಮ ವಯಸ್ಸಿನಲ್ಲಿ. ದೊಡ್ಡ ಮನ್ಸು ಮಾಡಿ ದೊಡ್ಡ ಮನ್ಸು ಬಂದಿರಿ ಅವ್ರಿಗೆಲ್ಲ ಹೇಳಿ ಬಂದಿರೋ ವಿಚಾರ ಅನ್ನಿಸುತ್ತೆ.